ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲ ಮಹಾತ್ ಮುಧನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋದೊಳಗಡೆ ಪತ್ರ ಲೇಖನದ ಒಂದು ಪ್ರಕಾರವನ್ನು ನೋಡುವಂಥ ಅದು ವೈಯಕ್ತಿಕ ಪತ್ರ ಅಥವಾ ಖಾಸಗಿ ಪತ್ರ ಅಥವಾ ಅನೌಪಚಾರಿಕ ಪತ್ರ ಅನ್ನುವಂಥದ್ದನ್ನು ನೋಡೋಣ ಅಂತ ನಾನು ಈಗಾಗಲೇ ಹಿಂದೆ ಒಂದು ವಿಡಿಯೋದೊಳಗಡೆ ಆ ಕಚೇರಿ ಪತ್ರ ಅಥವಾ ವ್ಯಾವಹಾರಿಕ ಪತ್ರವನ್ನು ನಾ ಕೂಡ ನಾನು ಡಿಟೇಲ್ ಆಗಿ ಕೊಟ್ಟಿದ್ದೇನೆ ನಿಮಗೆ ಅಂದರೆ ಆಫೀಸಿಯಲ್ ಲೆಟ್ರನ್ನು ಅಥವಾ ಒಂದು ಅರ್ಜಿಯನ್ನು ಬರೆಯುವುದು ಅಂತ ನಾವೇನಂತೀವಿ ಅದನ್ನು ಯಾವ ರೀತಿಯಾಗಿ ಬರೀಬೇಕು ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಡಿಟೇಲ್ ಆಗಿ ಕೊಟ್ಟಿದ್ದೀನಿ ಅದರ ವಿಡಿಯೋ ಲಿಂಕ್ ಕೂಡ ಡಿಸ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಕೊಟ್ಟಿರ್ತೀನಿ ವಿದ್ಯಾರ್ಥಿಗಳೇ ನಾನು ನಿರಂತರವಾಗಿ ಆ ಕನ್ನಡ ವ್ಯಾಕರಣ ವಿಡಿಯೋಗಳನ್ನು ಮತ್ತು ಎಸ್ ಎಸ್ ಎಲ್ ಸಿಗೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ ಸೊ ದಯವಿ ಯೂಟುವ ಎಲ್ಲ ವೀಡಿಯೋಗಳಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿರಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇದಕ್ಕೆ ನಾವು ವೈಯಕ್ತಿಕ ಪತ್ರ ಅಂತ ಕೂಡ ಕರಿತೀವಿ ಖಾಸಗಿ ಪತ್ರ ಅಂತ ಕೂಡ ಕರಿತೀವಿ ಅನೌಪಚಾರಿಕ ಅನೌಪಚಾರಿಕ ಪತ್ರ ಅಂತ ಕೂಡ ಕರಿತೀವಿ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಭಾಳ ಇಂಪಾರ್ಟೆಂಟು ಹಾಗೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕೂಡ ಭಾಳ ಅದ ಅದರೊಳಗೆ ಎಸ್ ಎಸ್ ಎಲ್ ಸಿ ಮತ್ತು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಈ ಪತ್ರ ಲೇಖನವನ್ನು ಹಂತ ಹಂತವಾಗಿ ಯಾವ್ಯಾವ ಸ್ಟೆಪ್ಗಳನ್ನು ನಾವು ಬಳಸ್ಕೊಂಡು ಬರೀಬೇಕು ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತದ ಕಾರಣ ಏನು ಅಂತಂದ್ರೆ ನಾವು ಎಲ್ಲ ಹಂತಗಳನ್ನು ಕರೆಕ್ಟಾಗಿ ಬರೆದಾಗ ಪತ್ರಕ್ಕೆ ಎಲ್ಲ ಸಂಪೂರ್ಣ ಮಾರ್ಕ್ಸ್ಗಳು ಸಿಗ್ತಾವೆ ಒಂದು ಇಲ್ಲಿ ನಾನು ಕಚೇರಿ ಪತ್ರಕ್ಕೂ ಮತ್ತು ವೈಯಕ್ತಿಕ ಪತ್ರಕ್ಕೂ ಏನು ವ್ಯತ್ಯಾಸ ಅನ್ನುವಂಥದ್ದೊಂದು ನಿಮಗೆ ಸ್ಪಷ್ಟತೆಯನ್ನು ಕೊಟ್ಬಿಡ್ತೇನೆ ಕಚೇರಿ ಒಳಗಡೆ ನಾವು ವಿಷಯ ವಿವರಣೆ ಬರೆಯುವಂಥದ್ದು ಭಾಳ ಇರೋದಿಲ್ಲ ನೇರವಾಗಿ ವಿಷಯ ಏನಿರ್ತದೆ ಅದನ್ನು ಸ್ವಲ್ಪ ವ್ಯಕ್ತಪಡಿಸಿದರೆ ಸಾಕು ಅದರಲ್ಲಿ ಪ್ರತಿಯೊಂದು ಹಂತಗಳನ್ನು ನಾವು ಅಚ್ಚುಕಟ್ಟಾಗಿ ಸರಿಯಾಗಿ ಬರಿತಾ ಹೋಗಬೇಕಾಗ್ತದೆ ಅಲ್ಲಿ ಯಾವುದೇ ಒಂದು ಹಂತ ನಾವು ಮಿಸ್ ಮಾಡಿವಿ ಅಂತಂದರೆ ಬಿಟ್ವಿ ಅಂತಂದರೆ ಒಂದು ಅರ್ಧ ಅಂಕ ಕಟ್ ಆಗುವಂಥ ಒಂದು ಸಂಭವನೀಯತೆ ಇರ್ತದೆ ವೈಯಕ್ತಿಕ ಪತ್ರದೊಳಗಡೆ ಇಲ್ಲಿ ಹಂತಗಳು ಜಾಸ್ತಿ ಬರೋಂಗಿಲ್ಲ ಹಂತಗಳು ಕಡಿಮೆ ಬರ್ತಾವ ಆದರೆ ಇಲ್ಲಿ ಪತ್ರದ ಒಡಲು ಅಂತ ಏನು ಕರಿತೀವಿ ವಿಷಯ ವಿವರಣೆ ಅಂತ ಏನು ಕರಿತೀವಿ ಅಲ್ಲಿ ಸ್ವಲ್ಪ ವಿವರವಾಗಿ ನಾವು ಬರಿಬೇಕಾಗ್ತದೆ ವೈಯಕ್ತಿಕ ಪತ್ರ ಆಗಿರೋದ್ರಿಂದ ವೈಯಕ್ತಿಕವಾಗಿ ನಾವು ಮಾತಾಡಕತ್ತೀವೇನೋ ನೇರವಾಗಿ ನಮ್ಮ ನಮಗೆ ಸಂಬಂಧಪಟ್ಟಂಥ ವ್ಯಕ್ತಿ ಜೊತೆ ಅಂತ ಅನ್ಕೊಂಡು ನಾವು ಹೀಗೆ ವಿವರವಾಗಿ ಬಹಳಷ್ಟು ಬರಿಬೇಕಾಗ್ತದೆ ಅಲ್ಲಿ ಯಾವುದೇ ವ್ಯಾಕರಣ ದೋಷ ಆಗಲಾರದ ಹಾಗೆ ಯಾವುದೂ ಆಗಲಾರದ ಹಾಗೆ ಬರೀಬೇಕಾಗ್ತದೆ ಆದರೆ ಇದ್ರೊಳಗೆ ಹಂತಗಳು ಕಡಿಮೆ ಇರ್ತಾವ ಬಟ್ ನಾನು ಹೆಚ್ಚಾಗಿ ಎಕ್ಸಾಮ್ದೊಳಗಡೆ ಯಾವುದನ್ನು ಬರೀರಿ ಅಂತ ಹೇಳ್ತೀನಿ ಅಂದರೆ ಕಚೇರಿ ಪತ್ರವನ್ನು ಬರೀರಿ ಅಂತ ಹೇಳ್ತೇನೆ ಯಾಕೆ ಯಾಕಂದ್ರೆ ಬರವಣಿಗೆ ಕಡಿಮೆ ಇರ್ತದೆ ಪ್ರತಿಯೊಂದು ಹಂತಗಳಿರ್ತಾವಲ್ಲ ಹಂತಗಳನ್ನು ನಾವು ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಬರ್ಕೊಳ್ತಾ ಹೋದ್ವಿ ಅಂತಂದ್ರೆ ಯಾವುದೇ ಅಂಕ ಕಟ್ಟಾಗೋದಿಲ್ಲ ನಮಗೆ ಎಲ್ಲಕ್ಕೆ ಎಲ್ಲ ಮಾರ್ಕ್ಸು ನಮಗೆ ಸಿಗ್ತಾವ ಆದರೆ ವೈಯಕ್ತಿಕ ಪತ್ರದೊಳಗಡೆ ಸ್ವಲ್ಪ ನಾವು ಕಚೇರಿ ಪತ್ರ ಬರೆದ್ರೂಡಿರೋದ್ರಿಂದ ವೈಯಕ್ತಿಕ ಪತ್ರದೊಳಗಡೆ ಹಂತಗಳನ್ನು ನಾವೇನು ಮಾಡ್ಕೊಳ್ತೀವಿ ಗೊಂದಲ ಮಾಡ್ಕೊಳ್ತೀವಿ ಮತ್ತು ವಿಷಯ ವಿವರಣೆ ಇಲ್ಲಿ ಜಾಸ್ತಿ ಬೇಕಾಗಿರ್ತದೆ ನಾವೇನು ಮಾಡಿಬಿಡ್ತೀವಿ ಒಂದು ಮೂರ್ನಾಲ್ಕು ಸಾಲಿನೊಳಗೆ ಮುಗಿಸಿಬಿಡ್ತೀವಿ ಹೀಗಾಗಿ ಇಲ್ಲಿ ಒಂದು ನಾವು ಎಷ್ಟೇ ಸರಿಯಾಗಿ ಬರ್ದೀವಿ ಅಂದರೂ ಕೂಡ ಒಂದು ಅರ್ಧ ಅಂಕ ಅಥವಾ ಒಂದು ಅಂಕ ಕಳ್ಕೊಳ್ಳುವಂಥ ಸಂಭವನೀಯತೆ ಇರ್ತದೆ ಹೀಗಾಗಿ ಈ ಒಂದು ವಿಡಿಯೋದೊಳಗಡೆ ವೈಯಕ್ತಿಕ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಯಾವುದೇ ಡೌಟ್ಸ್ಗಳಿದ್ರೂ ಕೂಡ ಅವನ್ನೆಲ್ಲ ಕ್ಲಿಯರ್ ಮಾಡ್ತಾ ಯಾವ ರೀತಿಯಾಗಿ ಹಂತಗಳನ್ನು ಬಳಸ್ತಾ ಅನ್ನೋದನ್ನು ಮತ್ತು ವಿಷಯ ವಿವರಣೆ ಯಾವ ರೀತಿ ಇರಬೇಕು ಎಷ್ಟು ಇರಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದೊಳಗ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡುವಂತ ಒಂದು ಪ್ರಯತ್ನವನ್ನು ಮಾಡ್ತೇನೆ ಈಗ ಪತ್ರ ಬರವಣಿಗೆಯ ಹಂತಗಳು ಪತ್ರವನ್ನು ಯಾವ್ಯಾವ ಹಂತಗಳನ್ನು ನಾವು ಬಳಸ್ಕೊಳ್ಬೇಕು ಈ ಪತ್ರ ಬರವಣಿಗೆಯೊಳಗನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ ಅಂತ ಪತ್ರ ಬರೆಯುವಾಗ ನೋಡ್ರಿ ಮೊದಲಿಗೆ ನಾವು ಇಂದ ಬರೀಬೇಕು ಕಚೇರಿ ಪತ್ರದ ಕೂಡ ಇಂದ ಬರಿತೀವಿ ಹಾಗೆ ಇಲ್ಲಿ ವೈಯಕ್ತಿಕ ಪತ್ರದಳು ಕೂಡ ಇಂದ ಬರಿತೀವಿ ಅಂದರೆ ಇವರಿಂದ ಪತ್ರ ಯಾರು ಬರಿತಾ ಇದ್ದಾರಲ್ಲ ಅವರ ಹೆಸರು ಮತ್ತು ವಿಳಾಸವನ್ನು ನಾವಿಲ್ಲಿ ಬರಿಬೇಕಾಗ್ತದೆ ಪತ್ರವನ್ನು ಯಾರು ಬರಿತಿರ್ತಾರೋ ಅವರ ಹೆಸರನ್ನು ಬರಿಬೇಕು ಮತ್ತು ವಿಳಾಸವನ್ನು ಬರಿಬೇಕಾಗ್ತದೆ ನಾನು ಮುಂದೆ ಈಗ ಒಂದು ಪತ್ರವನ್ನು ನಾನೇ ಬರೆದಿದ್ದದ ಇನ್ನೊಂದು ಎರಡು ಪತ್ರಗಳು ಪಠ್ಯ ಪುಸ್ತಕಗಳು ಕೊಟ್ಟಿರುವಂಥ ಪತ್ರಗಳದವ ಅವನ್ನ ನೋಡುವಾಗ ನಿಮಗೆ ಗೊತ್ತಾಗ್ತದೆ ಯಾವ ರೀತಿಯಾಗಿ ಅಂತೇಳಿ ನಿಮ್ಗೆ ಗೊತ್ತಿರಲಿ ಮೊದಲನೇ ಹಂಥ ವೈಯಕ್ತಿಕ ಪತ್ರದೊಳಗಡೆ ಇವರಿಂದ ಅನ್ನುವಂಥದ್ದನ್ನು ಬರೀಬೇಕು ಇಂದ ಅನ್ನುವಂಥದ್ದನ್ನು ಬರೆದು ಅದ್ರ ಕೆಳಗಡೆ ನಿಮ್ಮ ಹೆಸರು ಅಂದ್ರೆ ಯಾರು ಪತ್ರ ಬರಿತಾ ಇದ್ದಾರೆ ಅವರ ಹೆಸರು ಮತ್ತು ಅವರ ವಿಳಾಸವನ್ನು ನಾವಲ್ಲಿ ಆ ಆನಂತರ ದಿನಾಂಕವನ್ನು ಬರೀಬೇಕು ದಿನಾಂಕ ಎಲ್ಲಿ ಬರಿಬೇಕು ಅಂದರೆ ಇಂದ ಎಲ್ಲಿ ಬರೀಬೇಕು ಅಂದರೆ ಇದೊಂದು ಪೇಜ್ ಅಂತ ತಿಳ್ಕೊಳ್ರಿ ಈಗ ಏನು ತೋರಿಸ್ತಾ ಇದೆ ನಾನು ಇದೊಂದು ಪೇಜ್ ಅಂತ ತಿಳ್ಕೊಂಡ್ರೆ ಇಂದ ಅನ್ನುವಂಥದ್ದನ್ನು ಎಡಭಾಗದ ಮೇಲ್ಗಡೆ ಮೂಲೆ ಒಳಗೆ ಹಿಂದ ಅಂತ ಬರಿಬೇಕು ಎರಡು ಭಾಗದೊಳಗಡೆ ಒಳಗಡೆ ಮೇಲ್ಗಡೆ ಮೇಲ್ಭಾಗದ ಮೂಲೆಗೆ ಬರುವ ಹಾಗೆ ಹಿಂದೆ ಬರಿಬೇಕು ದಿನಾಂಕ ಎಲ್ಲಿ ಬರಿಬೇಕು ಅಂದರೆ ಬಲಭಾಗದ ಮೂಲೆಯಲ್ಲಿ ದಿನಾಂಕ ಬರಿಬೇಕು ಇದು ನಾವು ಒಂದು ಪೇಜ್ ಅಂತ ಅಂದ್ಕೊಂಡ್ರೆ ಇಂದ ಈ ಕಡೆ ಬರಿಬೇಕು ದಿನಾಂಕವನ್ನು ಈ ಕಡೆ ಬರಿಬೇಕು ನಂತರ ಸಂಬೋಧನೆ ನಾವು ಕಚೇರಿ ಪತ್ರದೊಳಗೂ ಕೂಡ ಸಂಬೋಧನೆಯನ್ನು ಬಳಸ್ತೀವಿ ಅಲ್ಲಿ ಮಾನ್ಯರೇ ಅನ್ನುವಂಥದ್ದನ್ನು ಆದರೆ ವೈಯಕ್ತಿಕ ಪತ್ರದೊಳಗೆ ಮಾನ್ಯರೇ ಅನ್ನುವಂಥದ್ದನ್ನು ಬಳಸುವ ಹಾಗಿಲ್ಲ ಯಾಕೆ ಅಂತಂದ್ರೆ ವೈಯಕ್ತಿಕ ಪತ್ರ ಅಂದ್ರೆ ಅದು ನಮ್ಮ ವೈಯಕ್ತಿಕ ಸಂಬಂಧಗಳ ಜೊತೆಗೆ ನಾವು ಮಾತನಾಡ್ತಾ ಇರ್ತೀವಿ ಅಂದರೆ ಇಲ್ಲಿ ತಂದೆ ಜೊತೆಗೋ ತಾಯಿ ಜೊತೆಗೋ ಸಹೋದರ ಸಹೋದರಿಯರ ಜೊತೆಗೋ ಗೆಳೆಯ ಗೆಳತಿಯರ ಜೊತೆಗೂ ನಾವು ಪತ್ರದ ಮೂಲಕ ಮಾತಾಡ್ತಾ ಇರ್ತೀವಿ ಹೀಗಾಗಿ ಅಲ್ಲಿ ಮಾನ್ಯರೇ ಅಂತ ಬರೆಯುವ ಹಾಗಿಲ್ಲ ನಾವು ಮಾತನಾಡ್ತಾ ಇರುವಂಥ ವ್ಯಕ್ತಿಯ ಜೊತೆ ನಮಗೆ ಯಾವ ಸಂಬಂಧ ಇದೆಯೋ ಆ ಸಂಬಂಧಕ್ಕೆ ತಕ್ಕ ಹಾಗೆ ಇಲ್ಲಿ ಪದಗಳನ್ನು ಬಳಸಬೇಕಾಗ್ತದೆ ಅಂದರೆ ಪತ್ರವನ್ನು ಯಾರಿಗೆ ಬರಿ ಬರೆಯುತ್ತಿದ್ದೀರಾ ಅವರನ್ನು ಸಂಬೋಧಿಸಿ ಬರೆಯುವುದು ಉದಾಹರಣೆಗೆ ನಾನು ತಂದೆಗೆ ಪತ್ರ ಬರಿತಾ ಇದ್ದೀನಿ ಅಂದರೆ ಪೂಜ್ಯ ತಂದೆಯವರಿಗೆ ಮಾಡುವ ನಮಸ್ಕಾರಗಳು ತಾಯಿಗೆ ಬರಿತಾ ಇದ್ರೆ ಪೂಜ್ಯ ಮಾತೋಶ್ರೀಯವರಿಗೆ ಮಾಡುವ ನಮಸ್ಕಾರಗಳು ಅಥವಾ ಪೂಜ್ಯ ತಾಯಿಗೆ ಪ್ರೀತಿಯ ತಾಯಿಗೆ ಮಾಡುವ ನಮಸ್ಕಾರಗಳು ಅಥವಾ ಗೆಳೆಯದರ ಪ್ರೀತಿಯ ಗೆಳೆಯ ಗೆಳತಿಗೆ ಮಾಡುವ ನಮಸ್ಕಾರಗಳು ಅಂತ ಈ ರೀತಿಯಾಗಿ ನಾವು ಪತ್ರವನ್ನು ಪ್ರಾರಂಭ ಮಾಡಬೇಕಾಗ್ತದೆ ಇದು ಸಂಬೋಧನೆ ಮೊದಲು ನಾವು ಯಾರಿಗೆ ಪತ್ರ ಇದ್ದೀವಿ ಅವ್ರನ್ನ ಉದ್ದೇಶಿಸಿ ಒಂದು ಸಾಲನ್ನು ಬರಿಬೇಕಾಗ್ತದೆ ಅದಕ್ಕೆ ನಾವು ಸಂಬೋಧನೆ ಅಂತ ನಾವು ಕರಿತೀವಿ ಇನ್ನು ಪತ್ರದ ಒಡಲು ಪತ್ರದ ಒಡಲು ಅಂದರೆ ನೋಡ್ರಿ ಆತ್ಮೀಯರಿಗೆ ಪತ್ರ ಬರಿತಾ ಇರುವಂಥ ಕಾರಣ ಕುಶಲೋಪಚಾರಿಯನ್ನು ವಿಚಾರಿಸಬೇಕು ಅಂದರೆ ಮೊದಲಿಗೆ ಆರೋಗ್ಯದ ಕುರಿತಾಗಿ ನಾನು ಆರೋಗ್ಯವಾಗಿದ್ದೇನೆ ನೀವು ಹೇಗಿದ್ದೀರಾ ಎಂಬುದನ್ನು ಪತ್ರದ ಮೂಲಕ ಬರೆದು ತಿಳಿಸಿರಿ ಅಂತ ಮಾತಾಡಬೇಕು ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ ನಿಮ್ಮ ಕ್ಷೇಮ ಸಮಾಚಾರವನ್ನು ನನಗೆ ಪತ್ರ ಮು ಮುಟ್ಟಿದ ತಕ್ಷಣ ಬರೆದು ತಿಳಿಸಿರಿ ಅಂತ ಈ ರೀತಿಯಾಗಿ ಮೊದಲಿಗೆ ಉಭಯ ಕುಶಲೋಪಚಾರಿಯನ್ನು ಆರೋಗ್ಯದ ಕುರಿತು ಕ್ಷೇಮ ಸಮಾಚಾರವನ್ನು ಕುರಿತು ನಾವು ಮಾತನಾಡಬೇಕಾಗ್ತದೆ ಬರಿಬೇಕಾಗ್ತದೆ ಆತ್ಮೀಯರಿಗೆ ಪತ್ರ ಬರಿತಾ ಇರ್ತೀವಿ ಹೀಗಾಗಿ ನಾವು ಮೊದಲಿಗೆ ಯಾರಿಗೆ ಭೇಟಿಯಾದರೂ ನಾವು ಏನಂತ ಕೇಳ್ತೀವಿ ಆರಾಮ್ರಿ ಆರಾಮ್ರಿ ಚೆನ್ನಾಗಿದ್ದೀರಾ ಚೆನ್ನಾಗಿದ್ರೆ ಹೇಗಿದ್ರೆ ಹೇಗಿದ್ದೀರಾ ಅಂತ ಕೇಳ್ತೀವಲ್ಲ ಅಂದ್ರೆ ಮೊದಲಿಗೆ ನಾವು ಪತ್ರದ ಮೂಲಕ ಕೂಡ ಕುಶಲೋಪಚರಿಯನ್ನು ವಿಚಾರಿಸಬೇಕಾಗ್ತದೆ ನಂತರ ವಿಷಯವನ್ನು ನಾವು ಮಾತನಾಡಬೇಕಾಗ್ತದೆ ಅದಕ್ಕೋಸ್ಕರ ಆತ್ಮೀಯರಿಗೆ ಪತ್ರ ಬರಿತಾ ಇರುವಂಥ ಕಾರಣ ಕುಶಲೋಪಚಾರಿಯನ್ನು ವಿಚಾರಿಸಿ ಪತ್ರದ ಮೂಲಕ ಯಾವ ವಿಚಾರಗಳನ್ನು ಮಾತನಾಡಬೇಕೆಂದು ಬಯಸಿದ್ದೀರಿ ಎಲ್ಲ ವಿಚಾರಗಳನ್ನು ವಿವರವಾಗಿ ವ್ಯಕ್ತಪಡಿಸುವುದು ಏನೋ ಒಂದು ಕಾರಣದ ಪತ್ರವನ್ನು ಬರಿತಾ ಇರ್ತೀರಿ ಅಥವಾ ಈಗ ನೀವು ಶಾಲೆ ಒಳಗೆ ಓದ್ತಾ ಇರ್ತೀರಿ ಹಾಸ್ಟೆಲ್ ಒಳಗೆ ಓದ್ತಾ ಇರ್ತೀರಿ ಇಲ್ಲಿಯ ಒಂದು ಯಾವುದೋ ಒಂದು ಸಭೆ ಸಮಾರಂಭ ಫಂಕ್ಷನ್ ನಡೆದಿರುವಂಥ ವಿವರವನ್ನು ನಿಮ್ಮ ಮನೆಯವರಿಗೆ ತಿಳಿಸ್ಬೇಕಾಗಿರ್ತದೆ ಅದರ ಬಗ್ಗೆ ವಿವರವಾಗಿ ಮಾತನಾಡುವಂಥದ್ದು ಅಥವಾ ನೀವು ನಿಮ್ಮ ಸ್ಕೂಲ್ ಒಳಗಡೆ ಪ್ರವಾಸಕ್ಕೆ ಹೊರಟು ನಿಂತಿರ್ತಾರೆ ಆವಾಗ ಒಂದಿಷ್ಟು ಹಣ ಬೇಕಾಗಿರ್ತದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ತಯಾರಿ ಬೇಕಾಗಿರ್ತದೆ ಅದಕ್ಕೆ ಮನೆಗೆ ವಿವರವಾಗಿ ಡಿಟೇಲ್ ಆಗಿ ನಾವು ಬರೆದು ತಿಳಿಸ್ಬೇಕಾಗ್ತದೆ ಅಂದರೆ ಯಾವ ವಿಚಾರ ಮಾತಾಡಬೇಕಾಗಿದೆ ಅದರ ಬಗ್ಗೆ ಸಂಪೂರ್ಣವಾಗಿ ನಾವು ವಿವರವಾಗಿ ವ್ಯಕ್ತಪಡಿಸಿ ಬರೆಯುವಂಥದ್ದು ಇದಕ್ಕೆ ನಾವು ಪತ್ರದ ಒಡಲು ಅಂತ ಕರಿತೀವಿ ಇನ್ ಮುಂದೆ ಗೌರವ ಸೂಚಕ ಅಥವಾ ಶುಭ ಹಾರೈಕೆ ಅಥವಾ ಆಶೀರ್ವಾದ ಈ ಪದಗಳನ್ನು ಕೂಡ ನಾವಿಲ್ಲಿ ಬಳಸಬೇಕಾಗ್ತದೆ ಪತ್ರದ ಒಡಲು ಮುಗಿದ ನಂತರ ಪತ್ರದ ಈಗ ಇಷ್ಟು ಒಂದು ಪತ್ರದ ಒಡಲು ಆಯಿತು ಅಂತ ಅನ್ಕೊಳ್ಳೋಣ ೊಳಗಡೆ ಇದು ಮುಗಿದ ನಂತರ ನೀವು ತಂದೆ ಅಥವಾ ತಾಯಿಗೆ ಪತ್ರ ಬರಿತಾ ಇದ್ರಿ ಅಂದ್ರೆ ಅಥವಾ ನಿಮ್ಮ ಗುರುಗಳು ಅಥವಾ ಹಿರಿಯರಿಗೆ ಒಟ್ಟು ನಿಮ್ಮ ಮನೆಯೊಳಗೆ ನಿಮಗಿಂತಲೂ ಹಿರಿಯರಿಗೆ ಪತ್ರ ಬರಿತಾ ಇದ್ರೆ ಅಂದ್ರ ಗೌರವ ಸೂಚಕವಾಗಿ ಅವರಿಗೆ ಇಲ್ಲಿ ನಮಸ್ಕಾರಗಳೊಂದಿಗೆ ಅಂತ ಪತ್ರವನ್ನು ಮುಗಿಸ್ಬೇಕಾಗ್ತದ ಅಥವಾ ಗೌರವಗಳೊಂದಿಗೆ ಹೌದಾ ನಮಸ್ಕಾರಗಳೊಂದಿಗೆ ಗೌರವಗಳೊಂದಿಗೆ ಅನ್ನುವಂಥ ಪದವನ್ನು ನಾವಿಲ್ಲಿ ಬಳಸಬೇಕಾಗ್ತದೆ ಎಲ್ಲಿ ಅಂದರೆ ಇಷ್ಟು ಜಾಗ ನಾನು ಬಿಟ್ಟು ಬರ್ದೇನಲ್ಲ ನೀವು ಕೂಡ ಇಷ್ಟು ಜಾಗ ಬಿಟ್ಟು ಬರಿಬೇಕಾಗ್ತದೆ ಸರಿನಾ ಈಗ ಹಾಗಾದರೆ ಹಿರಿಯರಿಗೆ ಬರೆಯುವಾಗ ಗೌರವ ಸೂಚಕವಾಗಿ ಪತ್ರದ ವಿವರಣೆ ಒಡಲು ಮುಗಿದ ತಕ್ಷಣ ನಾವು ಕೆಳಗಡೆ ನಮಸ್ಕಾರಗಳೊಂದಿಗೆ ಅಥವಾ ಗೌರವಗಳೊಂದಿಗೆ ಅಂತ ಬರಿಬೇಕಾಗ್ತದೆ ಈಗ ಗೆಳೆಯ ಅಥವಾ ಗೆಳತಿಯರಿಗೆ ಪತ್ರವನ್ನು ಬರೆಯುವಾಗ ನಾವಲ್ಲಿ ನಮಸ್ಕಾರಗಳೊಂದಿಗೆ ಅಂತಾದರೂ ಬಳಸ್ರಿ ಇಲ್ಲ ಅಂತಂದರೆ ಏನಾದರೂ ಒಂದು ಶುಭ ಸಮಾರಂಭದ ಕುರಿತು ಮಾತಾಡ್ತಾ ಮಾತಾಡ್ತಾಯಿದ್ರಿ ಅಂದರೆ ಅವರಿಗೆ ಶುಭವನ್ನು ಹಾರೈಸ್ರಿ ಶುಭ ಹಾರೈಸಿ ನಿಮಗೆ ಶುಭವಾಗಲಿ ನಿಮ್ಮ ಭವಿಷ್ಯಕ್ಕೆ ಶುಭವಾಗಲಿ ನಿಮ್ಮ ಪರೀಕ್ಷೆಗೆ ಶುಭವಾಗಲಿ ನಿಮ್ಮ ತಯಾರಿಗೆ ಶುಭವಾಗಲಿ ಅಂತ ಹಾರೈಕೆಯನ್ನು ಮಾಡುವಂಥದ್ದು ಇನ್ನು ಆಶೀರ್ವಾದ ಯಾವಾಗ ಅಂತಂದರೆ ನಿಮಗಿಂತ ಹಿರಿಯರಿಗೆ ನೀವು ಆಶೀರ್ವಾದ ಮಾಡಲಿಕ್ಕೆ ಬರೋಂಗಿಲ್ಲ ಮತ್ತು ಸಮಾನ ವಯಸ್ಕರ ಇದ್ರಿ ಅಂದರೆ ನಿಮ್ಮ ಗೆಳ ಗೆಳತರಿಗೆ ನೀವು ಆಶೀರ್ವಾದ ಮಾಡಲಿಕ್ಕೆ ಬರೋಂಗಿಲ್ಲ ಒಂದು ವೇಳೆ ಏನಾದರೂ ನಿಮಗಿಂತ ಕಿರಿಯರಿಗೆ ನಿಮ್ಮ ಕಿರಿಯ ತಮ್ಮನಿಗೋ ತಂಗಿಗೋ ಪತ್ರವನ್ನು ಬರಿತಾ ಇದ್ರಿ ಅಂದ್ರೆ ಆ ಸಂದರ್ಭದೊಳಗೆ ನಾವು ಆಶೀರ್ವಾದಗಳನ್ನು ತಿಳಿಸ್ಬೇಕಾಗ್ತದೆ ನಿಮಗೆ ಆಶೀರ್ವಾದ ನ ನಿನ್ನ ಹಿರಿಯ ಸಹೋದರ ಅಥವಾ ಸ ಸಹೋದರಿ ಮಾಡುವ ಆಶೀರ್ವಾದಗಳು ಅಂತ ನೀವು ತಿಳಿಸ್ಬೇಕಾಗ್ತದೆ ಅಥವಾ ಅವ್ರಿಗೂ ಕೂಡ ನೀವು ಶುಭವನ್ನು ಹಾರೈಸಬೇಕಾಗ್ತದೆ ಅವರ ಮುಂದಿನ ಭವಿಷ್ಯತ್ತಿಗೂ ಅಥವಾ ಆ ಸಂದರ್ಭಕ್ಕೆ ತಕ್ಕಂತೆ ನಿಮಗೆ ಯಾವ ರೀತಿ ಅವ್ರಿಗೆ ಶುಭ ಹಾರೈಸಬೇಕೋ ಆ ರೀತಿಯಾಗಿ ನೀವು ಅದನ್ನು ಶುಭವನ್ನು ಹಾರೈಸಿ ಪತ್ರವನ್ನು ಮುಗಿಸ್ಬೇಕಾಗ್ತದೆ ಇದು ಮುಗಿದ ನಂತರ ಇಂತಿ ನಿಮ್ಮ ಅಂತ ನಾವೇನು ಕಚೇರಿ ಪತ್ರದೊಳಗಡೆ ನಿಮ್ಮ ವಿಧೇಯ ವಿಶ್ವಾಸಿಕ ಅಂತ ಏನು ಬರಿತೀವಿ ಅದೇ ರೀತಿಯಾಗಿ ಇಲ್ಲಿ ಬರ್ತದೆ ಆದರೆ ಇಲ್ಲಿ ವಿಧೇಯ ಅಥವಾ ವಿಶ್ವಾಸಿ ಅಂತ ಬಳಸುವ ಹಾಗಿಲ್ಲ ಇಲ್ಲಿ ಇಂತಿ ನಿಮ್ಮ ಮಗ ಮಗ ಆಗಿ ಬರಿತಾಯಿದ್ರೆ ಅಂದರೆ ಇಂತಿ ನಿಮ್ಮ ಮಗ ಅಂತ ಅಷ್ಟೇ ಬರೆಯೋದು ಮಗಳಾಗಿ ಬರಿತಾಯಿದ್ರೆ ಇಂತಿ ನಿಮ್ಮ ಮಗಳು ಗೆಳೆಯ ಅಥವಾ ಗೆಳತಿಯಾಗಿ ಬರಿತಾಯಿದ್ರೆ ಇಂತಿ ನಿಮ್ಮ ಗೆಳೆಯ ಅಥವಾ ಗೆಳತಿ ಸಹೋದರ ಸಹೋದರಿಯರೇಗಿದ್ರೆ ಇಂತಿ ನಿಮ್ಮ ಸಹೋದರ ಅಥವಾ ಸಹೋದರಿ ಹೀಗೆ ನಿಮ್ಮ ಅವರ ಸಂಬಂಧ ಏನಿರ್ತದೋ ಆ ಪದವನ್ನು ನೀವು ಅಲ್ಲಿ ಬಳಸಬೇಕಾಗ್ತದೆ ಇದನ್ನು ಎಲ್ಲಿ ಬರೀಬೇಕು ಅಂದರೆ ಇದು ಈಗ ನಾವು ಮತ್ತೆ ಇದೊಂದು ಪೇಜ್ ಅಂತ ಅಂದ್ಕೊಂಡ್ರೆ ಈ ಇಲ್ಲಿ ಕೆಳಗಡೆ ಈಗೇನು ನಾವು ಗೌರವ ಸೂಚಕ ಪದವನ್ನು ಬಳಸಿವಿ ಅಥವಾ ಹಾರೈಕೆ ಪದಗಳನ್ನು ಬಳಸಿವಿ ಅದು ಆದ ನಂತರ ಅದರ ಕೆಳಗಡೆ ಬರುವ ಹಾಗೆ ಬಲಗಡೆಯ ಮೂಲೆಯಲ್ಲಿ ಈ ಭಾಗದಲ್ಲಿ ಇಂತಿ ನಿಮ್ಮ ಮಗ ಅಂತ ಬರೋದ ಇಲ್ಲಿ ನೀವು ಬರಿತೀರಿ ಬರದ ಕೆಳಗಡೆ ನಿಮ್ಮದೊಂದು ಏನು ಮಾಡ್ತೀರಿ ಸಹಿಯನ್ನು ಮಾಡ್ತೀರಿ ಸಹಿ ಮಾಡ್ತೀರಿ ಹೌದಾ ಇಷ್ಟು ಆಯಿತು ಅಂದರೆ ನೆಕ್ಸ್ಟ್ ಏನು ಬರಿತೀವಿ ಅಂತಂದರೆ ಇಲ್ಲಿ ನೋಡ್ರಿ ಇವರಿಗೆ ವಿಳಾಸವನ್ನು ನಾವು ಬರಿಬೇಕಾಗ್ತದೆ ಇವರಿಗೆ ಇಂತಿ ನಿಮ್ಮ ಪದ ಬರೆದ ನಂತರ ಕೆಳಗೆ ಪತ್ರದ ಎಡಭಾಗದಲ್ಲಿ ಪತ್ರವನ್ನು ಯಾರಿಗೆ ತಲುಪಿಸಬೇಕಾಗಿದೆ ಅವರ ಹೆಸರು ಮತ್ತು ಸಂಪೂರ್ಣ ವಿಳಾಸವನ್ನು ನಾವು ಬರೀಬೇಕಾಗ್ತದೆ ಹೌದಾ ಅಂದರೆ ಇಲ್ಲಿ ಇವರಿಗೆ ಅನ್ನುವಂಥದ್ದು ಬರ್ತದೆ ಇವರಿಗೆ ಅಂತ ಬರೋದಾದರೂ ನೀವು ಬರೀರಿ ಅಥವಾ ವಿಳಾಸ ಅಂತ ಬರೋದಾದರೂ ಕೂಡ ಪತ್ರ ಯಾರಿಗೆ ಹೋಗಬೇಕಾಗಿದೆ ಅವ್ರ ಹೆಸರು ಮತ್ತು ಅವರ ಸಂಪೂರ್ಣ ವಿಳಾಸವನ್ನು ನೀವು ಅಲ್ಲಿ ಬರೀಬೇಕಾಗ್ತದೆ ಇಲ್ಲಿ ಬರೆಯುವಾಗ ಒಂದಿಷ್ಟು ಗೊಂದಲಗಳನ್ನು ಮಾಡ್ಕೊಳ್ತಾ ಇರ್ತೀರಿ ತಪ್ಪುಗಳನ್ನು ಮಾಡ್ತಾ ಇರ್ತೀರಿ ಏನು ಅಂತಂದರೆ ಇಲ್ಲಿ ನೀವು ಇಂತಿ ನಿಮ್ಮ ಮಗ ಅಥವಾ ಮಗಳು ಅಂತ ಬರೋದ ನೀವು ಸಹಿಯನ್ನು ಮಾಡ್ತೀರಿ ವಿಳಾಸ ಎಲ್ಲಿ ಬರಿಬೇಕು ಅಂದರೆ ಇದ್ರ ಕೆಳಭಾಗದೊಳಗೆ ಬರಬೇಕು ಒಂದು ಸಾಲನ್ನು ಬಿಡ್ರಿ ಇದ್ರ ಕೆಳಭಾಗದೊಳಗೆ ವಿಳಾಸ ನೋಡ್ರಿ ವಿಳಾಸ ಅಂತ ಬರೆದ ಕೆಳಗೆ ಇಲ್ಲಿ ಹೆಸರು ಮತ್ತು ಅದೇನು ಪತ್ರ ಮುಟ್ಟಬೇಕಾದ್ರೆ ಏನೇನು ವಿಳಾಸಬೇಕಲ್ಲ ಅದೆಲ್ಲ ವಿಳಾಸವನ್ನು ನೀವು ಇಲ್ಲಿ ಕೆಳಗೆ ಬರಿಬೇಕಾಗ್ತದೆ ಅಂದರೆ ಇಲ್ಲೇ ಇದ್ರ ನೇರ ಬರಿತಾ ಇರ್ತೀರಿ ಇಲ್ಲೇ ಬರಿತಾ ಇರ್ತೀರಿ ಹಂಗೆ ಬರೆದ್ರೆ ಅದು ತಪ್ಪಾಗ್ತದೆ ಅದಕ್ಕೋಸ್ಕರ ಇಂತಿ ನಿಮ್ಮದಲ್ಲ ಅದ್ರ ಕೆಳಗಡೆ ವಿಳಾಸ ಅಂತ ಬರೀರಿ ಅಥವಾ ಇವರಿಗೆ ಅಂತ ಬರೋದು ಅವ್ರ ಹೆಸರು ಸಂಪೂರ್ಣ ವಿಳಾಸವನ್ನು ನೀವು ಬರೀರಿ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ನಾವು ಹಂತಗಳನ್ನು ನೋಡ್ಕೊಂಡ್ವಿ ಈ ಒಂದು ಮಾದರಿ ಪತ್ರವನ್ನು ನಾವು ನೋಡೋಣ ಅಂತ ಮಾದರಿ ಪತ್ರ ನೋಡ್ತಾ ನೋಡ್ತಾ ಯಾವ ರೀತಿಯಾಗಿ ನಾವು ಬರೀಬೋದು ಅನ್ನುವಂಥದ್ದನ್ನು ನೋಡೋಣ ಅಂತ ನಿಮ್ಮನ್ನು ಸರ್ಕಾರಿ ಆದರ್ಶ ವಿದ್ಯಾಲಯ ಯಡ್ರಾವಿ ಸೌದತ್ತಿ ಪ್ರೌಢಶಾಲೆಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿರುವ ಚೈತ್ರ ಅಥವಾ ಚೈತ್ರ ಎಂದು ಭಾವಿಸಿಕೊಂಡು ಇತ್ತೀಚೆಗೆ ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಕರ್ನಾಟಕ ರಾಜ್ಯೋತ್ಸವದ ಕುರಿತು ನಿಮ್ಮ ಗೆಳೆಯ ಅಥವಾ ಗೆಳತೆಗೆ ಪತ್ರ ಬರೆಯಿರಿ ಹಿಂಗೆ ನಿಮಗೊಂದು ಪತ್ರ ಬರೀಲಿಕ್ಕೆ ಕೊಟ್ಟಿರ್ತಾರೆ ಹೀಗೆ ಕೊಟ್ಟಾಗ ನಾವು ಏನು ಬರೀಬೇಕು ಹೆಂಗೆ ಬರೀಬೇಕು ಅಂದರೆ ನೋಡ್ರಿ ನಾನು ಮೊದಲಿಗೆ ಇಂದ ಅಂತ ಬರ್ದೇನೆ ಇಂದ ಅಂತಾದರೂ ಬರೀರಿ ಅಥವಾ ಇವರಿಂದ ಅಂತಾದರೂ ಬರೀರಿ ಇಂದ ಚೈತ್ರ ಸರ್ಕಾರಿ ಆದರ್ಶ ವಿದ್ಯಾಲಯ ಯಡ್ರಾವಿ ಸವದತ್ತಿ ಈ ರೀತಿಯಾಗಿ ನಾವು ಇಂದ ವಿಳಾಸವನ್ನು ಬರಿತೀವಿ ಎಲ್ಲಿ ಆ ಪತ್ರದ ಆ ಪೇಜ್ ಏನದ ಹಾಳೆ ಹಾಳೆಯ ಎಡಭಾಗದಲ್ಲಿ ಮೇಲ್ಭಾಗದ ಮೂಲೆಯೊಳಗಡೆ ಹೌದಾ ಮೇಲ್ಭಾಗದ ಎಡಗಡೆ ನಾವೇನು ಮಾಡ್ತೀವಿ ಬರಿತೀವಿ ಹಾಗೆ ದಿನಾಂಕವನ್ನು ಬಲಗಡೆ ಬರಿತೀವಿ ಬಲಭಾಗದೊಳಗೆ ಮೇಲುಗಡೆ ನಾವು ಬರಿತೀವಿ ಇದಾದ ನಂತರ ನೋಡ್ರಿ ಪ್ರೀತಿಯ ಗೆಳೆಯ ಕಿರಣನಿಗೆ ನಮಸ್ಕಾರಗಳು ನಾನು ಕಿರಣನಿಗೆ ಪತ್ರ ಬರಿತಾ ಇರೋದ್ರಿಂದ ಇಲ್ಲಿ ಕಿರಣನಿಗೆ ನಮಸ್ಕಾರಗಳು ಇದು ಸಂಬೋಧನೆ ಈ ಸಾಲಿನದಲ್ಲ ಇದು ಸಂಬೋಧನೆ ನೋಡ್ರಿ ಈ ರೀತಿಯಾಗಿ ನಾವು ಸಂಬೋಧನೆಯನ್ನು ಬರಿತೀವಿ ನಂತರ ನೋಡ್ರಿ ಉಭಯ ಕುಶಲೋಪಚಾರಿ ಪ್ರಾರಂಭ ಆಗ್ತದೆ ನಾನು ಕ್ಷೇಮವಾಗಿದ್ದೇನೆ ಪತ್ರ ತಲುಪಿದ ನಂತರ ನಿನ್ನ ಕ್ಷೇಮ ಸಮಾಚಾರವನ್ನು ಕೂಡ ಬರೆದು ತಿಳಿಸು ನವೆಂಬರ್ ಒಂದರಂದು ನಮ್ಮ ಶಾಲೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ನಮ್ಮ ಶಾಲೆಯಲ್ಲಿ ಸಹೋದರ ಸಹೋದರಿಯರು ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಒಣಕೆ ಓಬವ್ವ ಅಕ್ಕ ಮಹಾದೇವಿ ಮುಂತಾದವರ ವೇಷ ಧರಿಸಿ ಆಗಮಿಸಿದ್ದರು ನಾನೂ ಕೂಡ ಕರ್ನಾಟಕ ರಾಜ್ಯೋತ್ಸವದ ಕುರಿತು ಭಾಷಣವನ್ನು ತುಂಬ ಚೆನ್ನಾಗಿ ಮಾಡಿದೆ ನಮ್ಮ ಗುರುಗಳು ಕರ್ನಾಟಕದ ವೈಭವದ ಕುರಿತು ವಿಸ್ತಾರವಾಗಿ ಹೇಳಿದರು ಇದೇ ಸಂದರ್ಭದಲ್ಲಿ ಕನ್ನಡ ಇದೇ ಸಂದರ್ಭದಲ್ಲಿ ಕನ್ನಡ ನಾಡಿನ ರತ್ನಪ್ರಯವಾದ ಕನ್ನಡಿಗರೆಲ್ಲರೂ ಹೆಮ್ಮೆಪಡುವಂತಹ ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆಯಿಂದಾಗಿ ಅವರ ನೆನಪಿಗಾಗಿ ಗೊಂಬೆ ಹೇಳುತ್ತೈತೆ ಗೀತೆಯನ್ನು ನಾವೆಲ್ಲರೂ ಸಾಮೂಹಿಕವಾಗಿ ಹಾಡಿದೆವು ನೀನು ಕೂಡ ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಕರ್ನಾಟಕ ರಾಜ್ಯೋತ್ಸವದ ಕುರಿತು ಪತ್ರ ಬರೆದು ತಿಳಿಸು ನಿನ್ನ ಹಾಗೂ ನಿಮ್ಮ ಮನೆಯವರ ಕ್ಷೇಮದ ಕುರಿತು ಪತ್ರದಲ್ಲಿ ತಿಳಿಸು ಈ ರೀತಿಯಾಗಿ ನಾವು ಈ ಪತ್ರದೊಳಗಡೆ ಆ ಒಡಲು ಏನದಲ್ಲ ಇದಕ್ಕೆ ನಾವು ಪತ್ರದ ಒಡಲು ಅಂತ ಕರಿತೀವಿ ಈಗ ಇಷ್ಟೊತ್ತು ನಾನು ಏನು ಓದಿದೆ ಅದಕ್ಕೆ ನಾವು ಪತ್ರದ ಒಡಲು ಅಂತ ಕರಿತೀವಿ ಇದು ಇಷ್ಟೆಲ್ಲ ಭಾಗಕ್ಕೆ ಪತ್ರದ ಒಡಲು ಅಂತೀವಿ ಮತ್ತು ನೆಕ್ಸ್ಟ್ ಪೇಜ್ ಒಳಗಡೆಯುತ್ತ ಅದಕ್ಕೆ ಪತ್ರದ ಒಡಲು ಅಂತೀವಿ ಹೀಗೆ ಇಲ್ಲಿ ವೈಯಕ್ತಿಕ ಪತ್ರದೊಳಗೆ ಹೆಚ್ಚು ಸ್ವಲ್ಪ ಹೆಚ್ಚು ವಿಸ್ತಾರವಾಗಿ ನಾವು ಪತ್ರವನ್ನು ಬರೀಬೇಕಾಗ್ತದೆ ಈ ಪತ್ರ ಬರೆಯುವಾಗ ಇಲ್ಲಿ ವ್ಯಾಕರಣ ಅಂಶಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ ಅಂದರೆ ಇಲ್ಲಿ ಯಾವುದೇ ವ್ಯಾಕರಣ ಆಗಲಾರದ ರೀತಿ ಒಳಗೆ ಬರೀಬೇಕು ಲೇಖನ ಚಿಹ್ನೆಗಳನ್ನು ನಾವು ಸರಿಯಾಗಿ ಬಳಸಬೇಕು ವಾಕ್ಯ ರಚನೆ ಸರಿಯಾಗಿರಬೇಕು ಹೀಗಾಗಿ ಪ್ರತಿಯೊಂದರ ಕಡೆಗೆ ನಾವು ಗಮನವನ್ನು ಕೊಡಬೇಕಾಗ್ತದೆ ಒಟ್ನೊಳಗೆ ಪತ್ರದ ಒಡಲು ವಿವರ ಅದ ಅದನ್ನು ನಾವು ಹೆಚ್ಚಿಗೆ ವಿವರಣ ವಿವರ ವಿವರಣಾತ್ಮಕವಾಗಿ ಹೆಚ್ಚು ವಿವರಣಾತ್ಮಕವಾಗಿ ನಾವು ಅದನ್ನು ಬರಿಬೇಕಾಗ್ತದೆ ಅನ್ನುವಂಥದ್ದು ಇದಾದ ನಂತರ ನಾನು ಗೌರವ ಸೂಚಕ ಅಥವಾ ಶುಭ ಹಾರೈಕೆ ಪದಗಳನ್ನು ಬಳಸಬೇಕು ಅಂತ ಹೇಳಿದ್ದೆ ಇಲ್ಲಿ ನೋಡ್ರಿ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೀಪಾವಳಿ ಸಂದರ್ಭ ಆಗಿದ್ದರಿಂದಾಗಿ ನಾನು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತೀನಿ ಇಷ್ಟ ಆದ ನಂತರ ಇದರ ಕೆಳಗಡೆ ಇಲ್ಲಿ ನೋಡ್ರಿ ಇಂತಿ ನಿನ್ನ ಗೆಳೆಯ ಕಿರಣ ಈ ರೀತಿಯಾಗಿ ಬರೀಬೇಕಾಗ್ತದೆ ಅಂದರೆ ಈ ಪತ್ರದ ಪೇಜ್ ಏನದ ಆ ಪೇಜ್ನ ಬಲಭಾಗದ ಕೆಳಗೆ ಬರುವ ರೀತಿ ಒಳಗೆ ಈ ರೀತಿ ಬರಿತೀವಿ ಇಂತಿ ನಿನ್ನ ಗೆಳೆಯ ಅಂಥೇಳಿ ಅದಾದ ನಂತರ ನೋಡ್ರಿ ಇಲ್ಲಿ ಇವರಿಗೆ ಅಥವಾ ವಿಳಾಸ ಬರ್ದಿದ್ದೀನಿ ಇವರಿಗೆ ಅಂತಾದರೂ ಬರೀರಿ ಅಥವಾ ವಿಳಾಸ ಅಂತಾದರೂ ಬರೀರಿ ಇಲ್ಲಿ ನಾನು ಇದು ನೋಡಿರಿ ಇದ್ರಿ ಎಕ್ಸಾಕ್ಟ್ ಇದ್ರ ಕೆಳಗಡೆ ಅದ ಇಲ್ಲಿ ಯಾರಿಗೆ ಪತ್ರ ಹೋಗಬೇಕಾಗಿದೆ ಇದು ಕಿರಣ್ ಎಸ್ ಪಿ ಸರ್ಕಾರಿ ಪ್ರೌಢಶಾಲೆ ಬೂದಿಗೊಪ್ ಸಾಕಿ ಬೂದಿಗೊಪ್ ತಾಲೂಕ್ ಬೂದಿಗೊಪ್ ಜಿಲ್ಲಾ ಬೆಳಗಾವಿ ಹೌದಾ ಹೀಗೆ ಅಲ್ಲಿ ಪಿನ್ ಕೋಡ್ ಸಹಿತವಾಗಿ ನಾನು ಸಂಪೂರ್ಣ ವಿಳಾಸವನ್ನು ಅಲ್ಲಿ ಬರೆದಿದ್ದೀನಿ ಅಂದ್ರೆ ಆ ವಿಳಾಸಕ್ಕೆ ಆ ಪತ್ರ ಹೋಗಿ ತಲುಪಬೇಕು ಆತ್ಮೀಯರೇ ಈ ರೀತಿಯಾಗಿ ನಾವು ಒಂದು ಪತ್ರವನ್ನು ಬರೀಬೇಕಾಗ್ತದೆ ಇದನ್ನು ನಾವು ಒಂದು ಪೇಜ್ದೊಳಗಡೆ ತೋರಿಸಿದ್ರೆ ಯಾವ ರೀತಿಯಾಗಿ ಇರಬೇಕು ಅಂದರೆ ಈ ರೀತಿಯಾಗಿ ನೋಡ್ರಿ ಇದನ್ನ ಒಂದೇ ಪೇಜ್ದೊಳಗಡೆ ಬರೆದಾಗ ಆ ಪತ್ರ ಈ ರೀತಿ ಕಾಣಿಸ್ಬೇಕಾಗ್ತದೆ ನಮಗೆ ನೋಡ್ರಿ ಇಲ್ಲಿ ಇಲ್ಲಿ ಹಿಂದದ ಹೌದಾ ಸಂಬೋಧನೆ ಅದ ಇದಿಷ್ಟೆಲ್ಲ ಪತ್ರದ ಒಡಲು ಅದ ಇಲ್ಲಿ ಮೇಲೆ ದಿನಾಂಕ ಅದ ಶುಭ ಹಾರೈಕೆ ಪದ ಅದ ಇಷ್ಟು ಒಂದಿಷ್ಟು ಗ್ಯಾಪನ್ನು ನಾವು ಮಾರ್ಜಿನಿಂದ ಅಷ್ಟು ಗ್ಯಾಪನ್ನು ಬಿಟ್ಟು ನಾವು ಶುಭ ಹಾರೈಕೆ ಪದ ಆಶೀರ್ವಾದದ ಪದ ಅಥವಾ ಗೌರವ ಸೂಚಕ ಪದ ಬಳಸ್ಬೋದು ಬಲಭಾಗದ ಮೂಲೆಗೆ ಕೆಳಗಡೆ ಈ ರೀತಿಯಾಗಿ ನಾವು ಇಂತಿನಿಂದ ಗೆಳೆಯ ಗೆಳತಿಯೆಲ್ಲ ಬರೀಬೇಕು ಎಕ್ಸಾಕ್ಟ್ ಇದ್ರ ಕೆಳಗೆ ಬರುವ ಹಾಗೆ ನಾವು ಇವರಿಗೆ ಅಂತಾದರೂ ಬರೀ ಅಥವಾ ವಿಳಾಸ ಅಂತಾದರೂ ಬರೆದ ಪತ್ರ ಯಾರಿಗೆ ತಲುಪಬೇಕಾಗಿರಲ್ಲ ಅವರ ಸಂಪೂರ್ಣ ವಿಳಾಸವನ್ನು ನೀವು ಇಲ್ಲಿ ಈ ರೀತಿಯಾಗಿ ಬರಿಬೇಕಾಗ್ತದೆ ಇನ್ನು ನೆಕ್ಸ್ಟ್ ಪಠ್ಯ ಪುಸ್ತಕದೊಳಗಡೆ ಕೊಟ್ಟಿರುವಂಥದ್ದು ಎರಡು ನಿಮಗೆ ಪತ್ರವನ್ನು ಇಲ್ಲಿ ಕೊಟ್ಟಿದ್ದೀನಿ ಇಲ್ಲಿ ನೋಡ್ರಿ ಇಲ್ಲೂ ಕೂಡ ಇವರಿಂದ ಅಂತ ಬರೆದಿದ್ದಾರೆ ಹೌದಾ ಇವರಿಗೆ ವಿಳಾಸ ಬಂದದ ದಿನಾಂಕ ಬಂದದ ಸಂಬೋಧನೆ ಪ್ರೀತಿಯ ತಂದೆಯವರಿಗೆ ನಿಮ್ಮ ಮಗಳು ಮಾಡುವ ನಮಸ್ಕಾರಗಳು ಸಂಬೋಧನೆ ಬಂದದ ಇಷ್ಟೆಲ್ಲ ನೋಡ್ರಿ ಭಾಳ ಡಿಟೇಲ್ ಆಗಿ ವಿವರವಾಗಿ ಅವರು ಬರೆದಿದ್ದಾರೆ ಕರೆಕ್ಟಾಗಿ ಪತ್ರದ ಒಡಲು ಅದ ಇಲ್ಲೇ ಪತ್ರದ ಓಡಲಿಗೆ ನೋಡ್ರಿ ಇಲ್ಲೆಲ್ಲ ಮನೆಯಲ್ಲಿ ನನ್ನ ಪ್ರೀತಿಯ ಅಮ್ಮ ಅಣ್ಣನಿಗೆ ನನ್ನ ನಮಸ್ಕಾರಗಳು ಅನ್ನುವಂಥ ಇಲ್ಲಿ ಒಂದು ವಾಕ್ಯವನ್ನು ಕೂಡ ಬಳಸ್ಕೊಂಡಿದ್ದಾರೆ ಕೊನೆಗೆ ಅದಾದ ನಂತರ ಬಲಭಾಗದ ಮೂಲೆಯಲ್ಲಿ ನೋಡ್ರಿ ನಿಮ್ಮ ಪ್ರೀತಿಯ ಮಮತಾ ಕೆ ಎಲ್ ನಿಮ್ಮ ಪ್ರೀತಿಯ ಅಂತಷ್ಟಾದರೂ ಬರ್ಬೋದು ಯಾಕಂದರೆ ಇಡೀ ಮನೆ ಮಂದಿಗೆ ಪತ್ರವನ್ನು ಬರಿತಾಯಿದ್ದಾರೆ ಪತ್ರ ಯಾರಿಗೆ ಹೋಗಿ ಮುಟ್ಟಬೇಕಾಗಿದೆ ಅವರ ತಂದೆಯ ವಿಳಾಸಕ್ಕೆ ಮುಟ್ಟಬೇಕಾಗಿದೆ ನೋಡಿ ಇವರಿಗೆ ಇದು ಕೆಳಗಾದಲ್ಲ ಇವರಿಗೆ ಬಸವರಾಜ್ ಕೆ ಎಲ್ ಅಂತ ಅವರು ಮನೆಯ ವಿಳಾಸ ಎಲ್ಲ ಸಂಪೂರ್ಣವಾಗಿ ಬರೆದಿದ್ದಾರೆ ಅಂದ್ರೆ ಆ ಒಂದು ವಿಳಾಸಕ್ಕೆ ಹೋಗಿ ಆ ಪತ್ರ ತಲುಪಬೇಕು ಅನ್ನುವಂಥದ್ದು ಆ ಇನ್ನೊಂದು ಪತ್ರ ಇಲ್ಲದ ನೋಡ್ರಿ ಇದು ಖಾಸಗಿ ಪತ್ರ ಅಥವಾ ವೈಯಕ್ತಿಕ ಪತ್ರ ಇಲ್ಲಿ ನೋಡ್ರಿ ಆ ಹಿಂದ ಎಲ್ಲಿ ಬಂದದ ಇದು ಎರಡುಗಡೆ ಬಂದದ ಎರಡಗಡೆ ಮೂಲೆ ಒಳಗೆ ಬಂದದ ಹಿಂದ ದಿನಾಂಕ ಅನ್ನುವಂಥದ್ದು ಬಲಗಡೆ ಬಂದದ ರೂಪದ ತೀರ್ಥರೂಪರವರಿಗೆ ನಿಮ್ಮ ಮಗನು ಮಾಡುವ ಸಾಷ್ಟಾಂಗ ನಮಸ್ಕಾರಗಳು ಬಂದದ ಸಂಬೋಧನೆ ಬಂದದ ಆನಂತರ ಇಷ್ಟೆಲ್ಲ ಇಲ್ಲಿ ಪತ್ರದ ಒಡಲು ಬಂದದ ಇವರ ಕೊನೆಗೆ ನಮಸ್ಕಾರಗಳೊಂದಿಗೆ ಬಂದದ ಬಲಭಾಗದ ಮೂಲೆಯಲ್ಲಿ ನಿಮ್ಮ ಪ್ರೀತಿಯ ಮಗ ಕೀರ್ತಿ ಕುಮಾರ್ ಅಂತ ಬಂದದ ಇದ್ರ ಕೆಳಗ ಬರುವ ಹಾಗೆ ನೋಡ್ರಿ ಇವರಿಗೆ ಅನ್ನುವಂಥದ್ದು ವಿಳಾಸ ಬಂದದ ಪತ್ರ ಯಾರಿಗೆ ಹೋಗಿ ಮುಟ್ಬೇಕಾಗಿಲ್ಲ ಅವರು ಸಂಪೂರ್ಣ ವಿಳಾಸವನ್ನು ಇಲ್ಲಿ ಬರೆ ಬರೆದಿದ್ದಾರೆ ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದೊಳಗಡೆ ವೈಯಕ್ತಿಕ ಪತ್ರ ಯಾವ ರೀತಿಯಾಗಿ ಬರಿಬೇಕು ಯಾವ ಹಂತಗಳನ್ನು ಬಳಸ್ಕೊಳ್ಬೇಕು ಯಾವ ಹಂತದೊಳಗೆ ನಾವು ಯಾವ ವಿಷಯವನ್ನು ವ್ಯಕ್ತಪಡಿಸಬೇಕು ಪತ್ರದ ಒಡಲನ್ನು ಯಾವ ರೀತಿ ವಿಸ್ತಾರವಾಗಿ ಬರೀಬೇಕು ಆನಂತರ ಇಲ್ಲಿ ವಿಳಾಸ ಅಥವಾ ಇವರಿಗೆ ಅನ್ನುವಂಥದ್ದನ್ನು ಎಲ್ಲಿ ಬರೀಬೇಕು ಅನ್ನುವಂಥದ್ದು ನಿಮ್ಗೆ ಕಂಪ್ಲೀಟಾಗಿ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ಕಂಪ್ಲೀಟಾಗಿ ಅರ್ಥ ಆಗಿದ್ರೆ ದಯವಿಟ್ಟು ಅರ್ಥ ಆಗಿದೆ ಅಂಥೇಳಿ ಒಂದು ಕಮೆಂಟನ್ನು ಮಾಡಿರಿ ಹಾಗೆ ಕಚೇರಿ ಪತ್ರ ವಿಡಿಯೋ ನೋಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ತೊಳಗದ ಅದನ್ನು ನೋಡಿರಿ ಆದರೆ ಒಂದು ಕೊನೆಯದಾಗಿ ಒಂದು ಸಲಹೆ ಅಂತಂದರೆ ಪರೀಕ್ಷೆ ಒಳಗೆ ವೈಯಕ್ತಿಕ ಪತ್ರವನ್ನು ಆಯ್ಕೆ ಮಾಡಿಕೊಳ್ಳುವ ಬದಲಾಗಿ ಸಾಧ್ಯ ಆದಷ್ಟು ಕಚೇರಿ ಪತ್ರ ಬರೆಯುವುದನ್ನು ರೂಢಿ ಮಾಡಿಕೊಳ್ಳ್ರಿ ಅಲ್ಲಿ ಯಾವುದೇ ಮಾರ್ಕ್ಸ್ ನಿಮಗೆ ಕಟ್ ಆಗ್ಲಾರದೆ ಸಂಪೂರ್ಣ ಮಾರ್ಕ್ಸ್ ಸಿಗ್ತಾವ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಈ ವಿಡಿಯೋವನ್ನು ಲೈಕ್ ಮಾಡಿರಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳು